ನಾನೇನು ಡಬ್ಬಿಂಗ್ ಮಾಡ್ಬೇಕು, ನಾನೇ ಮಾಡ್ತೇನೆ ಇವಾಗೆಲ್ಲ ಡಬ್ಬಿಂಗ್ ಎಲ್ಲ ಪಿಕ್ಚರ್ಗೂ. ಈಗ ನಾನೇ ಮೈ ಓನ್ ವಾಯ್ಸ್, ಬಿಕಾಸ್ ಈಗ ಎಲ್ಲರೂ ಬಂದ್ಬಿಟ್ಟು ನನ್ನ ವಾಯ್ಸ್ ಎಷ್ಟು ರಿಕಗ್ನೈಸ್ ಮಾಡ್ತಿದ್ದಾನೆ ಅಂದರೆ ಅವರು ಈಸಿಯಾಗಿ ಗೊತ್ತಾಗ್ಬಿಡ್ತಾಯಿದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲ, ಐ ಆಮ್ ಡೂಯಿಂಗ್ ಇಟ್. ಹೌದು, ಶಕ್ತಿ ಆದಮೇಲೆ ಈಗ ನೈಟ್ ಕರ್ಫ್ಯೂ ಆಗಲಿ ಇದಾಗಲಿ ಎಲ್ಲ ಪಿಕ್ಚರ್ಸು ನಾನು ಮಾಡ್ತೆ. ಇಲ್ಲ, ಅದನ್ನೇ ನಾನು ಹೇಳ್ತಿರೋದು, ಇವ್ರು ಮಾಡಿರೋ ಪ್ಲಾನ್ ಇದೆಲ್ಲ ಕತೆಗೆ ತಕ್ಕ ಎಷ್ಟು ಹೊಡಿಬೇಕೋ ಅಷ್ಟೇ. ನಾನು ಹೇಳ್ತೇನೆ, ಒಂದು ಕಾರಿಡರಲ್ಲಿ ಒಂದು ಫೈಟ್ ಮಿನಿಟ್ಸೇ, ಬಟ್ ಅಷ್ಟು ಫೀಲ್ ಇದೆ. ಅಷ್ಟು ಒಂದು ಐದಾರು ಜನ, ಎಷ್ಟು ಒಂದು ಎಂಟು ಜನ ಫೈಟರ್ಸ್ ಅನಿಸುತ್ತೆ, ಎಂಟು ಜನ ಫೈಟರ್ಸ್ನ ಆ ಕಾರಿಡರಲ್ಲಿ ಯಾವ ಮಟ್ಟಿಗೆ ಹೊಡಿತಾರೆ ಅನ್ನೋದು, ಬಿಕಾಸ್ ಇವನಲ್ಲಿ ಆ ಪವರ್ ಏನು ಅನ್ನೋದು ನೀವು ಸಬ್ಜೆಕ್ಟ್ ನೋಡಬೇಕು. ಈ ಶೋಭಿತಾ ಕ್ಯಾಶ್ ಫಿನಿಶ್ ಆದಮೇಲೆ ಭೂಮಿ ಶೆಟ್ಟಿ ಬರ್ತಾರೆ, ಭೂಮಿ ಶೆಟ್ಟಿ ಫಿನಿಶ್ ಆದಮೇಲೆ ನಾನು ಬರ್ತೀನಿ. ಯಾರು ಅವರಿಂದ ಇವರು ಇವರಿಂದ ಯಾರು ಅಂದ್ರೆ ನೀವು ನೋಡಬೇಕು ಸಿನಿಮಾನ. ಸೊ ಇಟ್ಸ್ ಅ ವೆರಿ ಗುಡ್ ಟ್ವಿಸ್ಟ್ ಆ್ಯಂಡ್ ತುಂಬ ಇವನ್ ಈ ಪಿಕ್ಚರಲ್ಲಿ ಒಂದು ಚಿನ್ನ ಸ್ಪೆಷಲ್ ಅಪಿಯರೆನ್ಸ್ ಸಿಂಧು ಮೆನನ್ ಮಾಡಿದ್ದಾರೆ. ಸೊ ಶೀಸ್ ಸಿಂಧು ಲೋಕನಾಥ್. ಸೊ ಶೀಸ್ ಆಲ್ಸೋ ಡನ್ ಅ ವೆರಿ ಗುಡ್ ಸೀನ್, ವೆರಿ ಮೀನಿಂಗ್ಫುಲ್ ಕ್ಯಾರೆಕ್ಟರ್. ಅವ್ರಿಗೂ ಈ ಸಬ್ಜೆಕ್ಟಲ್ಲಿ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಇದೆ, ತುಂಬ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾನು ರಫ್ ಕಟ್ ನೋಡುವಾಗಲೇ ನನಗೆ ಆ ಫೀಲ್ ತುಂಬ ಇಷ್ಟ ಆಯಿತು. ಆ ಪೇನ್ ಎಲ್ಲೋ ಒಂದು ನನಗೆ ಪಿಕ್ಚರು ಒಂದು ವೇಷ್ಯ ಒಂದು ಪ್ರಾಸ್ಟ್ಯೂಟ್ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೆ, ನನಗೊಂದು ಭಯ ಆಯಿತು ಎಲ್ಲೋದು ಆಕ್ವರ್ಡ್ನೆಸ್ ಇರುತ್ತೆ, ಎಲ್ಲೋದು ಇದಿರುತ್ತಾ, ನನ್ನ ಭಯ ಆಯಿತು. ಸೊ ಆ ರಫ್ ಕಟ್ ನೋಡುವಾಗ ಆಕ್ವರ್ಡ್ನೆಸ್ ಅಲ್ಲ, ಪೇನ್ ಇತ್ತು. ಆ ಕ್ಯಾರೆಕ್ಟರ್ ಆ ಪೇನ್ ಆ ಸಫರ್. ಸೊ ಅವಳು ವೇಷ ಹಿಂಗೆ ಆಗಲು ಅನ್ನೋ ಪೇನ್ಗಳು ತುಂಬ ಚೆನ್ನಾಗಿದೆ, ಫೀಲ್ ತುಂಬ ಚೆನ್ನಾಗಿದೆ. ಸೊ ಇದು ಟೋಟಲಿ ಡಿಫ್ರೆಂಟ್. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್. ಡೆಫಿನೆಟ್ಲಿ ಇದೊಂದು ದೊಡ್ಡ ಸಕ್ಸಸ್ ಆಗಬೇಕು. ನಿಮ್ಮ ವಾಟ್ ಎವರ್ ಇಟ್ಸ್ ಗಾನ್ ಟ್ರೂ ಎಲ್ಲ ನಿಮ್ಗೆ ಡಬಲ್ ಬರಬೇಕು. ನಿಜವಾದ ದೇವದಿಂದ ಎಲ್ಲೋ ಒಂದು ಕಡೆ ನನ್ನ ಲಕ್ಕಿ ಒಂದು ಲಕ್ಕಿದೆ ಅಲ್ಲ ಅಲ್ಲ. ಓಕೆ, ಸೊ ನನ್ನ ಕಾಲಿಟ್ಟಿದ್ದು ಡೆಫಿನೆಟ್ಲಿ ಚೆನ್ನಾಗಿ ಆಗಬೇಕು ದೇವ್ರೆ. ನಾನು ಇವತ್ತು ಹೇಳ್ತಾ ಇದ್ದಾರೆ ಆಗ್ಬೇಕಪ್ಪ ಅಂತ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಇಲ್ಲ ಕ್ಯಾರೆಕ್ಟ್ರು ಹಾಗೆ ಅಫ್ಕೋರ್ಸ್ ಒಂದು ಕೂಲಿಂಗ್ ಗ್ಲಾಸ್ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಕ್ಯಾರೆಕ್ಟ್ರು ಆ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಈ ಸ್ಟೋರಿ ಕನೆಕ್ಟೆಡ್ ಆಗಿರೋದೇ ಇದೆ. ಬಟ್ ಇವಳು ಮಾತಾಡೋದು ಕೂಡ ಇಟ್ ಈಸ್ ಲೈಕ್ ನಾಟ್ ಎಜುಕೇಟೆಡ್ ಅನ್ನೋ ಫೀಲ್ ಇದೆ ಈ ಕ್ಯಾರೆಕ್ಟರಲ್ಲಿ. ಬಟ್ ಒಂಥರ ಡಿಫ್ರೆಂಟ್ ಆಗಿದೆ, ನಾನು ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ನಾನು ಮಾಡೋ ಚಿಕ್ಕ ಕ್ಯಾರೆಕ್ಟರ್ ಆದರೂ ನನಗೆ ತುಂಬ ಖುಷಿ ಅನಿಸ್ತು. ಇವ್ರು ನನ್ನ ಕೈಲಿ ಆ ಕ್ಯಾರೆಕ್ಟರ್ ಮಾಡಿಸಿರೋದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಟೆಲ್ಲಿಂಗ್, ಡಿಫ್ರೆಂಟ್ ಟೈಪ್ ಆಫ್ ಫೀಲು ತುಂಬ ಚೆನ್ನಾಗಿತ್ತು. ಅವಳಲ್ಲಿ ಎಷ್ಟು ಪೇನ್ ಇಟ್ಕೊಂಡು ಶೀ ಡಿಡ್ ದಟ್ ಕ್ಯಾರೆಕ್ಟರ್, ಶೀ ಇಸ್ ಫೈಟಿಂಗ್ ಫಾರ್ ದಟ್ ಕ್ಯಾರೆಕ್ಟರ್ ಅನ್ನೋದು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಟೀಸರಲ್ಲಿ ಒಂದು ನಗುವಂತಹ ಸೀನ್ ಇದೆ, ನೀವು ಡಾನ್ಸ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಆ ಸಾರ್ಥಕತೆ ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಸೊ ಕೆಂಡದ ಸೆರಗಿಗಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ಹೇಳಬೇಕು, ಎವ್ರಿಬಡಿ ಶೋಭಿತಾ ಆಗಲಿ, ಸಿಂಗರ್ ಸಿಂಗರ್ ಸವಿತಾ ಅಕ್ಕ, ಓ ನಾನು ಯಾಕೆ ಅಕ್ಕ ಸವಿತಾ, ಓಕೆ ಓ ಸವಿತಾ ಅಕ್ಕ, ಓಕೆ ಓಕೆ. ಸೊ ನಿಜವಾಗ್ಲೂ ನನಗೂ ತುಂಬ ಖುಷಿ ಆಯಿತು. ಯು ಸಾಂಗ್ ವೆರಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಭೂಮಿ ಶೆಟ್ಟಿಗೆ ಹೇಳಬೇಕು, ಶಿ ಹಸ್ ವರ್ಕ್ಡ್ ವೆರಿ 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 ನೈಸ್. ಆ ಕುಸ್ತಿ ಕೆಲವು ಪ್ರಾಕ್ಟೀಸ್ ಆಗಲಿ, ದ ವೇ ಯು ಮೇಕ್ ಇಟ್ ಫಾಲ್, ಆಮೇಲೆ ಇವರು ಹೇಳಿ ತೋರಿಸ್ತಾ ಇದ್ರು ಹಿಂಗೆ, ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಶೋಭಿತಾ ಅಂತೂ ಒಂದು ಸೀನ್ ಅಂತೂ ಮಿರರ್ ಮುಂದೆ ವೇರ್ ಯು ಟಾಕ್, ಅದು ತುಂಬ ಚೆನ್ನಾಗಿತ್ತು. ಆ ಫೀಲ್ ತುಂಬ ಚೆನ್ನಾಗಿತ್ತು, ವೆರಿ ಗುಡ್ ಪರ್ಫಾರ್ಮೆನ್ಸ್, ಒಂದು ಒಂಥರ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಹೌದಾ, ಶ್ರೀಕಾಂತ್ ಸರ್ ಕೆ ಜಿ ಎಫ್ ಎಡಿಟರ್ ಅಂತೆ. ಸೊ ಡೆಫಿನೆಟ್ಲಾಗಿ ಏನೋ ಒಂದು ಆ ಲಕ್ಕು ಸೇರ್ಕೊಂಡಿದೆ, ವೆರಿ ಗುಡ್. ನಿಜವಾಗ್ಲೂ ನೀವೆಲ್ಲ ಹೇಳ್ದಂಗೆ ಒಳ್ಳೆ ಬಿಸ್ನೆಸ್. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಬಿಗ್ ಸಕ್ಸಸ್. ಸಕ್ಸಸ್ ಆಗಬೇಕು, ಈಗ ಕರ್ನಾಟಕ ಸಕ್ಸಸ್ ಶುರುವಾಗಿದೆ. ಸೊ ಆ ಸಕ್ಸಸ್ ಸಕ್ಸಸ್ ಹೋಗ್ತಾ ಇರಬೇಕು.